हाय हेलो वेलकम बैक टू अमिताज किचन एंड लाइफ स्टाइल स्नेहितरे इवत्तु नानु निमगे सोलर टार्पल बळसिकोंडु केरेयन्नु याव रीति माडोदु अंत तोरिसिकोड्ता इद्देने ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಚಾನೆಲ್ಗೆ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನೋಡಿ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಇದು ನೋಡಿ ನಮ್ಮ ಮನೆಯಲ್ಲಿ ಮಾಡಿದಂಥ ಕೆರೆ ಕೆರೆಗೆ ಟರ್ಪಲ್ ಹಾಕೋದು ಟರ್ಪಲ್ ಯಾವ ರೀತಿ ಹಾಕೋದಂದ್ರೆ ಮೊದಲಿಗೆ ಕೆರೆಯನ್ನು ಮಾಡಿಕೊಂಡಾಯ್ತಲ್ಲ ಮಾಡಿಕೊಂಡ ನಂತರ ಈ ಶೇಡ್ ನೆಟ್ ಹಾಕಲಿಕ್ಕೆ ಮೊದಲು ಗೋಣಿ ಮತ್ತೆ ಇದು ಅಂತ ಸಿಮೆಂಟ್ ಇದ್ದ ಗೋಣಿ ಎಲ್ಲ ಉಂಟಲ್ಲ ಅದನ್ನೆಲ್ಲ ಮೊದಲಿಗೆ ಹಾಕಿಕೊಳ್ಳಬೇಕು ನೀಟಾಗಿ ಹಾಕಿದ ನಂತರ ಇಲ್ಲಿ ಈ ಶೇಡ್ ನೆಟ್ ಅನ್ನು ಹಾಕ್ತಾರೆ ಶೇಡ್ ನೆಟ್ ಹೀಗೆ ಯಾಕೆ ಮಾಡೋದಂದ್ರೆ ನಮಗೆ ಇಲ್ಲಿ ಸೋಲಾರ್ ಟರ್ಪಲ್ ಹಾಕುವಾಗ ನೀಟಾಗಿ ಫಿನಿಷಿಂಗ್ ಎಲ್ಲ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡ ನಂತರ ಈ ಟರ್ಪಲ್ ಅನ್ನು ಹಾಕಬೇಕು ನೋಡಿ ಸೋಲಾರ್ ಟರ್ಪಲ್ ಹಾಕಬೇಕು ಅಂದ್ರೆ ನಮಗೆ ಇಲ್ಲಿ ಫಿನಿಷಿಂಗ್ ಚೆನ್ನಾಗಿರ್ತದೆ ಈ ಕೆರೆಯನ್ನು ಅಣ್ಣ ಗುಡ್ಡದ ಮೇಲೆ ಮಾಡ್ತಾ ಇದ್ದೇನೆ ಅಂದ್ರೆ ಇದಕ್ಕೆ ನೀರನ್ನು ತುಂಬಿಸಿ ಕರೆಂಟ್ ಇರುವಾಗ ನೀರು ತುಂಬಿಸೋದು ಮತ್ತು ಕರೆಂಟ್ ಇಲ್ಲದಿರುವಾಗ ಯಾವ ಟೈಮಿಂಗ್ಸ್ ಬೇಕಾದರೂ ಬಂದು ಗೇಟ್ ಆನ್ ಮಾಡಿಕೊಂಡು ನೀರನ್ನು ಬಿಡಬಹುದಲ್ಲ ಇದರಲ್ಲಿ ಅಂತ ಹನಿ ನೀರಾವರಿ ಡ್ರಿಪ್ಸ್ಗೆ ಮಾಡಿದ್ದಾನೆ ಇದನ್ನು ಈ ಟ್ಯಾಂಕನ್ನು ಹಾಗೆ ಅಲ್ಲಿ ಚಿಕ್ಕ ಚಿಕ್ಕ ಗಿಡ ಎಲ್ಲ ಹಾಕಿದ್ದಾರೆ ಹಾಗೆ ಅದಕ್ಕೋಸ್ಕರ ಅಂತ ಈ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಆವಾಗವಾಗ ಕರೆಂಟು ಹೋಗೋದು ಅಂತಲಾಗುವಾಗ ನೀರಿನ ಸಮಸ್ಯೆ ಕೂಡ ಆಗ್ತದೆ ಕರೆಂಟ್ ಇಲ್ಲವಾಗ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹೀಗೆ ತುಂಬಿಸಿಕೊಂಡ್ರೆ ನೋಡಿ ಯಾವಾಗ ಬೇಕಾದರೂ ಕೂಡ ಹಾಕಿಕೊಳ್ಬೋದು ಇಲ್ಲಿ ನೋಡಿ ಸೋಲಾರ್ ಟರ್ಪಲ್ ಎಲ್ಲ ಹಾಕಿ ಆಯ್ತು ಈಗ ಮೂಲೆಯಲ್ಲೆಲ್ಲ ನೋಡಿ ಹೀಗೆ ಚೆನ್ನಾಗಿ ಫೋಲ್ಡ್ ಮಾಡಿ ಹೀಗೆ ಫಿನಿಷಿಂಗ್ ಕೊಡಬೇಕು ಅಂದರೆ ಮಾತ್ರ ನೀಟಾಗಿ ಬರ್ತದೆ ಹಾಗೆ ಮಾಡಿದ ನಂತರ ಸೈಡಿಗೆಲ್ಲ ಸ್ವಲ್ಪ ಬಾರ ಬಾರದ ಇಟ್ಟಿಗೆಯನ್ನು ಇಡಬೇಕು ಹಾಗೆ ನೋಡಿ ಈಗ ಇಲ್ಲಿ ಫಿನಿಷಿಂಗ್ ಆಗಿದೆ ಅಷ್ಟೊಂದು ಕರೆಕ್ಟ್ ಆಗಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಉಂಟು ಹಾಗೆ ಈಗ ನೋಡಿ ಮೂಲೆ ಮೂಲೆಗೆಲ್ಲ ಚೆನ್ನಾಗಿ ಟರ್ಪಲನ್ನು ಫೋಲ್ಡ್ ಮಾಡಿ ಅಂತ ಹಾಕಬೇಕು ನೋಡಿ ಇಲ್ಲಿ ನೀರು ಹಾಕುವ ವ್ಯವಸ್ಥೆ ಕೂಡ ಆಗಿದೆ ಹಾಗೆ ಈ ಟರ್ಪಲ್ ಜಾರದ ಹಾಗೆ ಸೈಡಿಂದೆಲ್ಲ ಇಟ್ಟಿಗೆಯನ್ನು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಇಟ್ಟಿಗೆ ಇಟ್ಟಿದ್ದಾರೆ ಹಾಗೆ ಇಟ್ಟಿಗೆ ಇಡ್ಬೋದು ಇಲ್ಲ ಇದ್ರೆ ಮರಳನ್ನು ತುಂಬಿಸ್ತಾ ಗೋಣಿ ಚೀಲವನ್ನು ಇಡ್ಬೋದು ಹಾಗೆ ನೋಡಿ ಇಲ್ಲಿ ಸೇಫ್ಟಿಗೋಸ್ಕರ ಒಂದು ಬೇಲಿಯನ್ನು ಕೂಡ ಮಾಡಿದ್ದಾರೆ ಅಡಿಕೆಯ ಸಲಾಕೆಯನ್ನು ಮಾಡಿಕೊಂಡು ಬೇಲಿಯನ್ನು ಕೂಡ ಹಾಕಿದ್ದಾರೆ ನೋಡಿ ಕಂಬ ಹಾಕಿ ಬೇಲಿಯನ್ನು ಅದಕ್ಕೆ ಸಲಾಕೆಯನ್ನು ಕಟ್ಟಿದ್ದಾರೆ ನೋಡಿ ಹೀಗೆ ಮೂಲೆ ಮೂಲೆಗೆ ನೋಡಿ ಭಾರವಾದ ವಸ್ತುವನ್ನು ಇಟ್ಟಿದ್ದಾರೆ ನೋಡಿ ಇಟ್ಟಿಗೆಯನ್ನು ಇಟ್ಟಿದ್ದಾರೆ ಇಲ್ಲದ್ರೆ ಮರಳಿನ ಚೀಲವನ್ನು ಮರಳನ್ನು ತುಂಬಿಸಿ ಚೀಲವನ್ನು ಕೂಡ ಇಡ್ಬೋದು ಈಗ ನೋಡಿ ಇಲ್ಲಿ ಮೂಲೆಯಲ್ಲಿ ನೋಡಿ ಈಗ ಫಿನಿಷಿಂಗ್ ಈ ರೀತಿ ಫಿನಿಷಿಂಗ್ ಕೊಡಬೇಕು ನೋಡಿ ಇಲ್ಲಿ ಕೂಡ ಇಟ್ಟಿಗೆಯನ್ನು ಇಟ್ಟಿದ್ದಾರೆ ನೋಡಿ ಅಂದರೆ ಇದು ಚೆನ್ನಾಗಿ ಸೆಟ್ಟಾಗಿ ಕೂತ್ಕೊಳ್ಬೇಕು ನೋಡಿ ಅದಕ್ಕೋಸ್ಕರ ಹೀಗೆ ಮಾಡಿದ್ದಾರೆ ಹಾಗೆ ಇಲ್ಲಿ ನೀರನ್ನು ತುಂಬಿಸ್ತಾ ಇದ್ದಾರೆ ಇಲ್ಲಿ ಕೆಳಗಿನ ಎರಡು ಕೆರೆಯಿಂದ ಇದಕ್ಕೆ ನೀರು ತಂದು ಹಾಕ್ತಾರೆ ಇದು ಬರೀ ಡ್ರಿಪ್ಸ್ಗೋಸ್ಕರ ಮಾತ್ರ ಹಾಕಿದ್ದು ಹನಿ ನೀರಾವರಿ ಯೋಜನೆ ಹೇಳ್ತಾರಲ್ಲ ಅದು ಇದು ನೋಡಿ ಇದರ ಉದ್ದ ಆಗಲೇ ಎಷ್ಟು ಅಂತೇಳಿದರೆ 47 ಫೀಟ್ ಉದ್ದ ಉಂಟು ಹಾಗೂ 14 ಫೀಟು ಆಳ ಉಂಟು ಗುಂಡಿ ಹಾಗೆ 33 ಫೀಟ್ ಅಗಲ ಉಂಟು ನೋಡಿ ಹಾಗೆ ಎಷ್ಟು ಲೀಟ್ರು ನೀರು ತುಂಬುತ್ತದೆ ಅಂತ ಹಾಗೆ ಲೆಕ್ಕ ಹಾಕಿದ್ರೆ ಮಾತ್ರ ಅಂದಾಜಾಗ್ಬೋದು ಹಾಗೆ ಸೈಡಿಂದ ನೋಡಿ ಸಲಕೆ ಎಲ್ಲ ಕಟ್ಟಿದ ನಂತರ ಸೇಫ್ಟಿಗೋಸ್ಕರ ಇದು ಸೋಲಾರ್ ನೆಟ್ಟನ್ನು ಕೂಡ ಹಾಕ್ತಾರೆ ಇಲ್ಲಿ ಹಾಗೆ ಈ ಟ್ಯಾಂಕಿಗೆ ಎರಡು ಕಡೆಯಿಂದ ನೀರು ಬಂದು ಬೀಳ್ತಾರೆ ಇದೊಂದು ಸಪೂರ ಪೈಪಲ್ಲಿ ನೀರು ಬರ್ತದೆ ಹಾಗೆ ಇನ್ನೊಂದು ತುಂಬ ತೋರದಲ್ಲಿ ನೀರು ಬರ್ತದೆ ತುಂಬ ದಪ್ಪದ ಪೈಪಲ್ಲಿ ನೀರು ಬಂದು ಬೀಳ್ತದೆ ಯಾರಿಗಾದರೂ ಗುಡ್ಡ ಮೇಲೆ ಇದು ಗುಡ್ಡದ ಮೇಲೆ ಮಾಡಿರುವಂಥ ಕೆರೆ ಯಾರಿಗಾದರೂ ಗುಡ್ಡದ ಮೇಲೆ ಮಾಡಬೇಕು ಅಂತಿದ್ದರೆ ಈ ಥರ ಐಡಿಯಾ ಮಾಡ್ಬೋದು ಅಂದರೆ ಫಸ್ಟಿಗೆ ಗೋಣಿ ಚೀಲ ಅದನ್ನೆಲ್ಲ ಹಾಕಬೇಕು ಯಾವ ಹಾಕಿದ ನಂತರ ಸೋಲಾರ್ನ ನೆಟ್ಟನ್ನು ಹಾಕ್ತಾರೆ ಅದರ ಮೇಲೆ ಸೋಲಾರ್ ಟರ್ಪಲನ್ನು ಹಾಕೋದು ಅಂದರೆ ಫಿನಿಷಿಂಗ್ ಎಲ್ಲ ಚೆನ್ನಾಗಿರ್ತದಂತೆ ಹಾಗೆ ಇಲ್ಲಿ ನೋಡಿ ಕೆರೆಯ ಸೈಡಿಗೆಲ್ಲ ಸೇಫ್ಟಿಗೋಸ್ಕರ ಇಲ್ಲಿ ಶೇಡ್ ನೆಟ್ಟನ್ನು ಕಟ್ಟಿದ್ದಾರೆ ಅಂದರೆ ಕೆಲವು ಏನಾದರೂ ಬಂದು ಎಲ್ಲ ಕೆರೆಗೆ ಬೀಳದ ಹಾಗೆ ನೋಡಿ ಸ್ನೇಹಿತರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇವರು ನಮ್ಮ ಮನೆಯ ಬೆಳಗಿನ ಅತಿಥಿ ಯಾವಾಗಲೂ ಬೆಳಗ್ಗೆ ಬಂದು ತಿಂಡಿ ತಿಂದು ಹೋಗ್ತಾರೆ ನೋಡಿ ಮೂರು ಇದ್ದಾವೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹೆದರಿಕಿಲ್ಲ ಅದೇ ಕಡೆ ಕಡೆ ಬರಲಿಕ್ಕೆ ಶುರು ಮಾಡಿದ್ದಾರೆ
ಸ್ನೇಹಿತರೆ ಇದು ನೋಡಿ ನಮ್ಮ ಮನೆಯಲ್ಲಿ ಕೋಳಿ ಸಾಕಾಣಿಕೆಯ ಮಾಡುವ ಒಂದು ವಿಧಾನ ಇದನ್ನ ನೋಡಿ ದೊಡ್ಡಣ್ಣನ ಐಡಿಯಾದಲ್ಲಿ ಮಾಡಿದ್ದಾರೆ ನೋಡಿ ಕೋಳಿಗಳನ್ನ ಲೈಕ್ಕೆ ಹಾಕಿ ಈ ಪೈಪಿನ ತುಂಡಲ್ಲಿ ಫುಡ್ ಹಾಕಿದ್ದಾರೆ ನೋಡಿ ಈ ಇದುಂಟಲ್ಲ ನೆಟ್ ಉಂಟಲ್ಲ ಇದರೊಳಗಿಂದಲೇ ತಲೆ ಹಾಕಿ ಫುಡ್ ಅನ್ನೆಲ್ಲ ತಿಂತವೆ ಹಾಗೆ ಇದಕ್ಕೆ ಮೇಲೆ ನೀರಿನ ವ್ಯವಸ್ಥೆ ಕೂಡ ಉಂಟು ಕೋಳಿ ಡ್ರಿಪ್ಸ್ ನೀರಲ್ಲಿ ನೀರನ್ನು ಕೂಡ ಕುಡಿಬಹುದು ಇದು ನೋಡಿ ಇಲ್ಲೊಂದು ಕೋಳಿ ಉಂಟಲ್ಲ ದೊಡ್ಡದು ಅದು ಚೈನಾ ಕೋಳಿ ಅದರೊಟ್ಟಿಗೆ ಬೇರೆ ಮರಿಗಳು ಹೋಗ್ತಾ ಉಂಟು ನೋಡಿ ಇವೆಲ್ಲ ತಂದ ಕೋಳಿ ಮರಿಗಳೇ ಸ್ನೇಹಿತರೆ ಇವತ್ತು ನಮ್ಮ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿ ಸಿಗೋ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸ್ನೇಹಿತರೆ